ಈಗಾಗಲೇ ನಾವು ಹೇಳ್ತಾ ಇದ್ವಿ ಯಾವ ರೀತಿ ಮನವಿ ಪತ್ರ ಹೋಗಿದೆ ಅಂತ ಈ ಬೆನ್ನಲ್ಲೇ ಸಿನಿಮಾ ಇಂಡಸ್ಟ್ರಿಗೆ ಬರೋ ಹೊಸಬರಿಗೆ ತೊಂದರೆ ಆಗುತ್ತೆ ನಾನು ಈ ಹಿಂದೆಯೇ ಮೀಟು ಬಗ್ಗೆ ಮಾತಾಡಿದ್ದೆ ನನ್ನ ಲೈಫ್ ಬೇರೆಯವರಿಗೆ ಆಗಬಾರ್ದು ಹೀರೋಯಿನ್ ಮಾಡ್ತೀನಿ ಅಂತ ತಪ್ಪುದಾರಿಗೆ ಹೇಳಿದ್ದಾರೆ ಈಗ ಎಚ್ಚರಿಕೆ ಇರಲಿ ಅಂತ ನಟಿ ಸಂಜನಾ ಗರ್ಲಾನಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಹೋರಾಟಕ್ಕೆ ಇವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಕಾರಣ ಇವರು ಕೊಡ್ತಾ ಇರುವಂತಹ ಕೆಲವು ರೀಸನ್ಸು ನನ್ನ ಲೈಫಲ್ಲಿ ಬೇರೆ ಅವರಿಗೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಾನು ಈ ರೀತಿ ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಇದು ಎಚ್ಚರಿಕೆ ಗಂಟೆ ಆಗಬೇಕು ಅನ್ನೋದು ಸಂಜನಾ ಗರ್ಲಾನಿ ಅವರ ಅಭಿಪ್ರಾಯ ಆಗ್ತಾ ಇದೆ ಮತ್ತು ಹೀರೋಯಿನ್ ಮಾಡ್ತೀನಿ ನಿನ್ನನ್ನು ಅಂತ ಹೇಳಿ ತಪ್ಪು ದಾರಿಗೆ ಹಾದಿ ತಪ್ಪಿಸೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ ಅವರೆಲ್ಲರನ್ನ ಕೂಡ ಕ್ಲೀನ್ ಮಾಡೋ ಕೆಲಸ ಆಗಬೇಕಾಗಿದೆ ಇಂಡಸ್ಟ್ರಿನಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ ಐ ರಿಯಲಿ ಹೋಪ್ ದಟ್ ಯುನೋ ಇದು ಒಂದು ಫೈರ್ ಅಂತ ಏನು ಸಂಸ್ಥೆ ಮಾಡಿದಾರೋ ಇವರಿಗೆ ಅತ್ಯುತ್ತಮ ಸಕ್ಸಸ್ ಸಿಗ್ಲಿ ಅಂತ ನಾನು ನನ್ನ ಮನಸ್ಸಲ್ಲಿ ಹೇಳ್ಕೊಳಿಕ್ ಇಷ್ಟಪಡ್ತೀನಿ ನಾನು ಹಿಂದೆ ಒಂದು ಮೀ ಟು ಪ್ರಕರಣದಲ್ಲಿ ಮಾತಾಡಿದೆ ಅದಕ್ಕೆ ನನ್ನ ಮೇಲೆ ತುಂಬ ತುಂಬ ಪ್ರೆಷರ್ ಹಾಕಿ ಏನೇನು ನಡೀತಂತ ಎಲ್ಲರಿಗೂ ಗೊತ್ತಿದೆ ನಡೆದಿದ್ದು ನಡೆದಂಗೆ ಹೇಳಿದ್ರೆ ಬಂದು ಎದೆ ಮೇಲೆ ಓಡದ್ರಂತೆ ಅಂತ ಹೇಳ್ತಾರಲ್ಲ ಅದು ನನ್ನ ಜೊತೆನೂ ನಡೆದಿದೆ ಸೊ ನನ್ನ ಜೊತೆ ನಡೆದಿದ್ದು ಬೇರೆ ಯಾರ ಜೊತೆನೂ ನಡಿಬಾರ್ದು ಯು ಯುನೋ ಬಟ್ ನಾನು ಅದರಿಂದ ಹೇಗಾದರೂ ಹೊರಗೆ ಬಂದುಬಿಟ್ಟು ಇವತ್ತು ಐವತ್ತೈದು ಸಿನಿಮಾಗಳು ಮಾಡಿಬಿಟ್ಟು ಬಹುಭಾಷೆ ನಟಿಯಾಗಿ ಈಗಲೂ ಕೂಡ ಎರಡು ಸಿನಿಮಾಸ್ ಮಾಡ್ತಾಯಿದ್ದೀನಿ ಸೊ ನನಗೆ ಏನೋ ಭಗವಂತ ಆ ಶಕ್ತಿ ಕೊಟ್ಟ ಎಲ್ಲ ಎದುರು ಹಾಕೊಂಡ್ಬಿಟ್ಟು ಹಿಂದೆ ಹಾಕಿಬಿಟ್ಟು ನಾನು ನಿಂತ್ಕೊಂಡು ತೋರಿಸ್ತೀನಿ ನಾನು ಇದಕ್ಕೆ ಬಗ್ಗಲ್ಲ ಜಗ್ಗಲ್ಲ ಅಂತ ಸೊ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್ ಬಟ್ ನನ್ನ ಜೊತೆ ಏನು ನಡೀತು ಅದು ಇನ್ನೂ ಹೆಣ್ಮಕ್ಳ ಜೊತೆ ನಡಿಬಾರ್ದಂದ್ರೆ ಫೈರ್ ಅಂತ ಒಂದು ಸಂಸ್ಥೆ ನಿಜಕ್ಕೂ ಇದು ಒಂದು ಅದ್ಭುತವಾದ ಐಡಿಯಾ ಓಕೆ ಚೇತನ್ ಅಹಿಂಸಾ ಅವರು ನನಗೂ ಕರೆ ಮಾಡಿದ್ರು ನಾನು ಅವ್ರಿಗೆ ಹೇಳಿದೆ ನೀವು ಖಂಡಿತವಾಗ್ಲೂ ಈ ಒಂದು ಕಾರ್ಯ ಮಾಡ್ತಾ ಇದ್ದೀರಾ ನನ್ನ ಬೆಂಬಲ ನಿಮ್ ಜೊತೆ ಇರುತ್ತೆ ಅಂತ ಬಟ್ ಇದು ನಿಜಕ್ಕೂ ಎಕ್ಸಿಕ್ಯೂಟ್ ಆಗ್ಬೇಕು ಈಗ ಒಂದು ಪತ್ರ ಅಂತ ಬರ್ದಿದ್ದಾರೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಇದೊಂದು ತುಂಬಾನೇ ಇನ್ನ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ಬೇಕಿದ್ಯಂದ್ರೆ ಇದು ಬರೀ ಟೂ ಪರ್ಸೆಂಟ್ ವರ್ಕ್ ಏ ನಡೆದಿದೆ ನೈಂಟಿ ಏಟ್ ಪರ್ಸೆಂಟ್ ವರ್ಕ್ ಗೆ ಎಷ್ಟು ನಮಗೆ ಸರ್ಕಾರದಿಂದನೇ ಇದು ಎಷ್ಟು ಸೌಲಭ್ಯ ಮಾಡಿಕೊಡ್ತಾರೆ ಬಿಕಾಸ್ ರಿಟೈರ್ಡ್ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡ್ತಾರೋ ಇಲ್ವೋ ಒಂದು ಆಫೀಸ್ ಅಲಾಟ್ ಆಗತ್ತೋ ಇಲ್ವೋ ಮತ್ತೆ ಇದು ಒಂದು ನಿಜಕ್ಕೂ ಒಂದು ಆಕ್ಟಿವ್ ಬಾಡಿ ಆಗತ್ತೋ ಇಲ್ವೋ ಅಂತ ನಾವು ಎದುರು ನೋಡಬೇಕಿದೆ ನಮ್ ಎಲ್ಲರಿಗೂ ಇದು ಬೇಕಾಗಿದೆ ಆಕ್ಚುಲಿ ಇಂಡಸ್ಟ್ರಿನಲ್ಲಿ ನೋಡಿ ಕನ್ನಡ ಇಂಡಸ್ಟ್ರಿ ಇಸ್ ನಾಟ್ ಅ ಬ್ಯಾಡ್ ಪ್ಲೇಸ್ ಕನ್ನಡ ಇಂಡಸ್ಟ್ರಿನಲ್ಲಿ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಇದು ಒಂದು ತುಂಬಾ ಗಂಭೀರವಾದ ಡಿಟೇಲ್ ಆದ ಟಾಪಿಕ್ ನಮ್ಮ ಒಕ್ಕೂಟದವರು ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಅವರೆಲ್ಲರೂ ಒಳ್ಳೆ ಪರಿವಾರಗಳಿಂದ ಅಂಡ್ ಒಕ್ಕೂಟದಲ್ಲಿರೋ ಹಳಬ್ರು ಸೀನಿಯರ್ಸು ಅವ್ರಿಗೆಲ್ಲರೂ ಅವ್ರ ಸೀಮಿಯನ್ ಎಲ್ಲರೂ ಇರ್ತಾರೆ ಪಾಪ ಮಾತಾಡಿದರೆ ಪ್ರತಿಯೊಬ್ಬರು ನಮ್ಮ ಹತ್ರ ನನ್ನ ಹತ್ರನೇ ಚೆನ್ನಾಗಿದೀಯ ಅಮ್ಮ ಅಂತಾನೆ ಮಾತಾಡ್ತಾರೆ ನನ್ನ ಪ್ರೊಡ್ಯೂಸರ್ಸು ನನ್ನ ಡೈರೆಕ್ಟರ್ಸು ನೈಂಟಿ ಫೈವ್ ಪರ್ಸೆಂಟ್ ಜನ ಹಂಗಿದ್ದಾರೆ ಬಟ್ ಒಕ್ಕೂಟದಲ್ಲಿ ಇಲ್ಲದೇ ಇರೋರು ಇಂಡಸ್ಟ್ರಿನಲ್ಲಿ ನಾನು ಕನ್ನಡ ಇಂಡಸ್ಟ್ರಿ ಅವನು ಅಂತ ಹೊರಗೆ ಓಡಾಡ್ತಾ ಇರ್ತಾರೆ ಯಾರೋ ನಾನೇ ಪ್ರೊಡ್ಯೂಸರು ಅಂತ ಹೇಳಿರ್ತಾನೆ ಪಾಪ ಯಾರೋ ಹುಡುಗಿ ಹೀರೋಯಿನ್ ಆಗ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡಿರ್ತಾಳೆ ಸೊ ನಾನು ನಿನಗೆ ಬ್ರೇಕ್ ಕೊಡ್ತೀನಿ ಅಂತ ಆ ಪ್ರೊಡ್ಯೂಸರ್ ನಾನು ಮೂವಿ ಮಾಡ್ತಾ ಇದ್ದೀನಿ ಮೂವಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವ್ರ ಕುಡ್ದಲ್ಲೂ ಇರಲ್ಲ ಅವರು ಇಂಡಸ್ಟ್ರಿನಲ್ಲೂ ಇರೋಲ್ಲ ಮತ್ತೆ ಬರೀ ನಾನು ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಕೊಂಬಿಟ್ಟು ಕನ್ನಡ ಇಂಡಸ್ಟ್ರಿಯ ಒಂದು ಹೆಸರೇ ಹಾಳು ಮಾಡ್ತಾರೆ